ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪಾಪಾಂಕುಶ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಪಾಂಕುಶ ಏಕಾದಶಿ ಯಾವಾಗ ಬಂದಿದೆ ಅದರ ಪೂಜಾ ಸಮಯ ಯಾವಾಗ ಹಾಗೆ ಅದರ ಮಹತ್ವ ಏನು ಪಾರಣ ಸಮಯ ಯಾವುದು ಉಪವಾಸ ವ್ರತವನ್ನು ಯಾವಾಗ ಕೈಬಿಡಬೇಕು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಯುಗಾದಿ ಗೌರಿ ಗಣೇಶ ದಸರಾ ದೀಪಾವಳಿ ಈ ಎಲ್ಲ ಹಬ್ಬಗಳನ್ನು ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತೆ ಆದರೆ ನಮಗೆ ತಿಳಿಯದ ಇನ್ನೂ ಅನೇಕ ಆಚರಣೆಗಳಿವೆ ಅವುಗಳಲ್ಲಿ ಪಾಪಾಂಕುಶ ಏಕಾದಶಿ ಕೂಡ ಒಂದು ಅಶ್ವಿನಿ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ವ್ರತವನ್ನ ಪಾಪಾಂಕುಶ ಏಕಾದಶಿ ಅಂತ ಜನ ಕರೀತಾರೆ ಈ ಏಕಾದಶಿಯ ಮಹತ್ವ ಶುಭ ಮುಹೂರ್ತ ಸಂಪ್ರದಾಯ ಹಾಗೆ ಇನ್ನಿತರ ಅಂಶಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಪಾಪಾಂಕುಶ ಏಕಾದಶಿ ಮಹಾವಿಷ್ಣುವಿನ ಅವತಾರವಾದ ಪದ್ಮನಾಭನನ್ನ ಪೂಜೆ ಮಾಡಲಾಗತ್ತೆ ಈ ವ್ರತ ಆಚರಣೆ ಮಾಡುವಂತವರು ಉಪವಾಸ ಇದ್ದು ಪದ್ಮನಾಭನನ್ನ ಸಕಲ ಸುಖ ಸಂತೋಷಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಹೆಸರೇ ಸೂಚಿಸುವಂತೆ ಪಾಪಾಂಕುಶ ಏಕಾದಶಿಯಂದು ವ್ರತ ಆಚರಿಸಿ ಪದ್ಮನಾಭನನ್ನು ಪೂಜಿಸಿದರೆ ಪಾಪಕರ್ಮಗಳಿಂದ ವಿಮುಕ್ತಿ ಹೊಂದುತ್ತಾರೆ ಅನ್ನುವ ನಂಬಿಕೆ ಇದೆ ಇನ್ನು ಈ ಬಾರಿ ಏಕಾದಶಿಯ ಮುಹೂರ್ತ ಯಾವಾಗ ಬಂದಿದೆ ದೃಕ್ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಹದಿಮೂರನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಏಕಾದಶಿ ತಿಥಿಯ ಪ್ರಾರಂಭವಾಗಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನಂದು ಬೆಳಗಿನ ಜಾವ ಆರು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತೆ ನಮಗೆ ಸೂರ್ಯೋದಯದ ಕಾಲ ಹದಿನಾಲ್ಕನೇ ತಾರೀಕಿನಂದು ಇರೋದರಿಂದ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನಂದು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಲಾಗತ್ತೆ ಇನ್ನು ಈ ಏಕಾದಶಿಯ ಪಾರಣ ಸಮಯದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಏಕಾದಶಿಯ ಪಾರಣ ಸಮಯ ಅಕ್ಟೋಬರ್ ಹದಿನೈದನೇ ತಾರೀಕಿನಂದು ಬೆಳಗ್ಗೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ ಪಾರಣ ಅಂತ ಅಂದರೆ ಉಪವಾಸವನ್ನ ಮುಗಿಸೋದು ಅಂತ ಅರ್ಥ ದ್ವಾದಶಿ ತಿಥಿ ಮುಗಿಯೋ ಮುನ್ನವೇ ಏಕಾದಶಿ ವ್ರತವನ್ನ ಮುರಿಯಬೇಕೆಂಬ ನಿಯಮ ಇದೆ ಇನ್ನ ಪಾಪಾಂಕುಶ ಏಕಾದಶಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಪದ್ಮನಾಭ ಅಂದ್ರೆ ವಿಷ್ಣುವಿನ ಕೃಪ ಕಟಾಕ್ಷಕ್ಕೆ ಪಾತ್ರರಾಗಲು ಬಯಸುವ ಭಕ್ತರು ಪಾಪಾಂಕುಶ ಏಕಾದಶಿಯಂದು ಉಪವಾಸವನ್ನು ಉಪವಾಸವನ್ನ ಆಚರಣೆ ಮಾಡ್ತಾರೆ ಜೀವನದಲ್ಲಿ ಅನುಭವಿಸುವಂತಹ ಕಷ್ಟಗಳಿಗೆ ಪಾಪಕರ್ಮಗಳಿಂದ ವಿಮುಕ್ತಿಯನ್ನು ಹೊಂದಲು ಈ ವ್ರತವನ್ನು ಆಚರಣೆ ಮಾಡ್ತಾರೆ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪನ್ನು ಮನ್ನಿಸಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ವಿಷ್ಣುವಿನಲ್ಲಿ ಪ್ರಾರ್ಥಿಸಲಾಗುತ್ತೆ ಇದರಿಂದ ವಿಷ್ಣುವು ಸಂತುಷ್ಟನಾಗಿ ಭಕ್ತರಿಗೆ ಬೇಡಿದ ವರಗಳನ್ನು ನೀಡ್ತಾನೆ ಅನ್ನೋ ನಂಬಿಕೆ ಇದೆ ಇನ್ನು ಪಾಪಾಂಕುಶ ಏಕಾದಶಿ ವ್ರತದಿಂದ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಮತ್ತು ಮೋಕ್ಷ ಪಡೆಯಬಹುದು ಅಂತ ನಂಬಲಾಗಿದೆ ಈ ಪಾಪಾಂಕುಶ ಏಕಾದಶಿಯ ಉಪವಾಸದ ಬಗ್ಗೆ ಭಗವಾನ್ ಶ್ರೀಕೃಷ್ಣ ಯುದಿಷ್ಠರನಿಗೆ ಹೇಳಿದನೆಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಈ ವ್ರತ ಆಚರಣೆ ಮಾಡುವಂಥವರು ಇಹಲೋಕ ತ್ಯಜಿಸಿದ ನಂತರ ಯಮ ಯಾವುದೇ ಕಷ್ಟ ಕೊಡೋದಿಲ್ಲ ಅನ್ನುವ ನಂಬಿಕೆ ಇದೆ ಇನ್ನು ಈ ಏಕಾದಶಿಯ ಆಚರಣೆ ಹೇಗೆ ಅದರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಅಂದರೆ ಹರಿವಾಸರ ಸಮಯದಲ್ಲಿ ಏಕಾದಶಿಯ ಉಪವಾಸವನ್ನು ಮಾಡಬಾರ್ದು ಅನ್ನುವ ನಿಯಮವಿದೆ ಈ ವ್ರತವನ್ನು ಆಚರಣೆ ಮಾಡಿ ಉಪವಾಸ ಮಾಡುವಂತಹವರು ಹರಿವಾಸರ್ ಮುಗಿಯುವವರೆಗೂ ಕಾಯಬೇಕಾಗತ್ತೆ ಹರಿವಾಸರ್ ಅಂತ ಅಂದರೆ ದ್ವಾದಶಿ ತಿಥಿಯ ಮೊದಲ ಕಾಲುಭಾಗ ಅಂತ ಅರ್ಥ ಬೆಳಗಿನ ಸಮಯವು ಉಪವಾಸವನ್ನು ಮುರಿಯಲು ಉತ್ತಮ ಸಮಯವಾಗಿದೆ ಈ ವ್ರತದ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳುವಂಥದ್ದು ಹಾಗೆ ಮದ್ಯಪಾನವನ್ನು ಮಾಡುವಂಥದ್ದು ತಾಮಸಿಕ ಆಹಾರಗಳನ್ನು ಸೇವಿಸುವುದು ನಿಷಿದ್ಧವಾಗಿದೆ ಬೆಳಗ್ಗೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಮಡಿಯುಟ್ಟು ಪೂಜಾ ಸಾಮಗ್ರಿಗಳನ್ನು ಹೊಂದಿಸಿ ಹೂವುಗಳು ಧೂಪ ದೀಪ ಆರತಿ ನೈವೇದ್ಯವನ್ನು ಮಾಡಿ ವಿಷ್ಣುವನ್ನು ಆರಾಧಿಸಬೇಕಾಗತ್ತೆ ಸಂಜೆ ಏಕಾದಶಿ ಕತೆಯನ್ನು ಕೇಳೋದು ಅಥವಾ ಓದೋದು ಹೀಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತೊಮ್ಮೆ ಏಕಾದಶಿ ಪೂಜೆಯನ್ನು ಮಾಡಬೇಕಾಗತ್ತೆ ನ ಆರತಿ ಮಾಡಿದ ನಂತರ ಸಾತ್ವಿಕ ಆಹಾರವನ್ನು ಸೇವಿಸಿ ಉಪವಾಸವನ್ನು ಮುರಿಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಪಾಪಾಂಕುಶ ಏಕಾದಶಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರೂ ಕೂಡ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡಿ ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು